ನಮಸ್ಕಾರ. ಹಕ್ಕಿಗಳಿಗೆ ಕಿವಿಗಳಿದೆಯಾ? ಎಂಥ ಪ್ರಶ್ನೆ ಅಂತೀರೇನು? ಎಷ್ಟು ಚೆನ್ನಾಗಿ ಹಾಡ್ತವೆ, ಎಷ್ಟೋ ಹಕ್ಕಿಗಳ ಹಾಡಿನಿಂದಲೇ ಫೇಮಸ್. ಕೋಗಿಲೆ, ಹಕ್ಕಿಗಳ ಚಿಲಿಪಿಲಿ ಕೇಳದೆ ಅವು ಹೆಂಗೆ ಹಾಡ್ತವೆ ಅಂತ ಅನಿಸ್ಬೋದಲ್ವಾ? ಹೌದು, ಕಿವಿ ನೋಡಿದ್ದೀರಾ? ನಾಯಿಗಾದರೆ ಕಿವಿ ಬಹಳ ಕ್ಲೀನಾಗಿ ಮೇಲಿಂದ ಕಾಣ್ತಾ ಇರ್ತವೆ, ಬೆಕ್ಕಿಗೂ ಕಿವಿ ಇರ್ತವೆ. ಅದೇ ಥರ ಎಲ್ಲ ಪ್ರಾಣಿಗಳಿಗೂ ಕಿವಿ ತುಂಬ ಪ್ರಾಮಿನೆಂಟ್ ಆದಂಥ ಒಂದು ಅಂಗ, ಮುಖದಲ್ಲಿ ಎದ್ದು ಕಾಣುವಂಥ ಒಂದು ಅಂಗ ಅದು. ಅದಕ್ಕೆ ಕೇಳುವ ಗುಣ, ಕೇಳುವ ಕೆಲಸ ಮಾಡೋದ್ರಿಂದ ಕಿವಿಗೊಂದು ಆಕಾರ ಇದೆ. ಅಂದರೆ ಆಕಾರ ಅಂದರೆ ಈ ಥರ ಒಂದು ತೆರೆದು ಹೀಗೆ ಹಿಡ್ಕೋಬೇಕು. ನಾವು ಅದಕ್ಕೆ ಕೆಲವರು ಕಿವಿ ಕೇಳದೆ ಇದ್ದಾಗ ಹೀಗೆ ಮಾಡ್ತಾರಲ್ಲ, ಹಾಗೆ ಮಾಡ್ಕೊಂಡಂಥ ಒಂದು ಅಂಗ ಏನಾದ್ರು ಕಿವಿ ಹಕ್ಕಿಗಿದೆಯಾ? ಬಹುಶಃ ನೀವು ಯಾರು ನೋಡಿರ್ಲಿಕ್ಕೆ ಸಾಧ್ಯ, ಯಾಕೆಂದ್ರೆ ಇಲ್ಲ. ಹಾಗಾದ್ರೆ ಕಿವಿಗಳೇ ಇಲ್ವಾ? ಇಲ್ಲ, ಕಿವಿ ಇದೆ. ಆದರೆ ಕಿವಿ ಕಾಣೋ ಥರ ಹೀಗೆ ಒಂದು ರೀತಿಯ ಭಾಗ ಅದರಲ್ಲಿಲ್ಲ. ಕೇಳಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡೋವಂಥ ಭಾಗ ಅದರಲ್ಲಿಲ್ಲ. ಒಂದು ಕಣ್ಣಿನ ಹತ್ತಿರ ಒಂದು ಒಂದು ರಂಧ್ರ ಇರುತ್ತೆ, ಒಂದು ಹೋಲ್ ಇರುತ್ತೆ. ಹೆಚ್ಚು ಕಡಿಮೆ ನೀವು ಅದೇ ಥರದ ರಂಧ್ರವನ್ನು ಹಲ್ಲಿಗಳಲ್ಲೂ ನೋಡ್ಬೋದು. ಹಲ್ಲಿಗಳ ಕಣ್ಣಿನ ಹತ್ತಿರ ಸ್ವಲ್ಪ ಹಿಂದೆ ಒಂದು ಹೋಲ್ ಇರುತ್ತೆ. ಹಾಗೆ ಕೂಡ ಹಕ್ಕಿಗಳಿಗೂ ಒಂದು ಹೋಲ್ ಇರುತ್ತೆ. ಆ ಹೋಲ್ಗಳನ್ನ ಅದರ ಪುಕ್ಕಗಳು ಮುಚ್ಕೊಂಡಿರುತ್ತೆ. ನಮ್ಮ ಥರ ಕಿವಿ ಅಥವಾ ನಾಯಿ ಥರ, ಬೆಕ್ ಥರ, ಹುಲಿ ಥರ, ಚಿರತೆ ಥರ, ಅದಕ್ಕೂ ಒಂದು ಎದ್ದು ಕಾಣುವಂಥ ಕಿವಿ ಇದ್ರೆ ಏನಾಗ್ತಿತ್ತು ಅಂತ, ಯಾಕಿಲ್ಲ ಹಾಗಾದ್ರೆ ಅಂತ. ಯಾಕಿಲ್ಲ ಅಂದರೆ ಹಕ್ಕಿಗಳು ಏರೋಡೈನಮಿಕ್, ಅಂದರೆ ಹಾರೋದಕ್ಕೆ ಅನುಕೂಲ ಆಗುವಂಥ ಪ್ರಾಣಿ. ಏರೋಡೈನಮಿಕ್ ಆಗಿರಬೇಕಾದ್ರೆ ಯಾವುದೇ ಅಡೆತಡೆಗಳಿರಬಾರದು. ಹಾರಿಸಿದ ಗಾಳಿ ಸುಲಭವಾಗಿ ಹೋಗಬೇಕು. ಈಗ ಏನಾದರೂ ಕಿವಿ ಇದ್ದಿದ್ರೆ ಅಡೆ ಆಗ್ತಾ ಇತ್ತು, ತಡೆ ಆಗ್ತಾ ಇತ್ತು. ಹಾಗಾಗೂ ಇಲ್ಲದೆ ಒಂದು ಹಕ್ಕಿಗಳಿಗೆ ಕಿವಿ ಇದ್ದೂ ಇಲ್ಲದೆ ಇರುತ್ತೆ.